ज्ञानानन्दमयं देवं निर्मलस्फटिकाकृतिम् आधारं सर्वविद्यानां भयग्रीवमुपास्महे ब्रह्मस्वरूपा परमा ज्योतिरूपा सनातनी सर्वविद्याधिदेवी या तस्यै वाचे नमः अतः पूर्णं जकत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरम् <coughs> ಕೌತೌ ಅನ್ನುವ ವಿವಚನದ ಪಾಠಗಳನ್ನ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಪಾಠದಲ್ಲಿರುವ ಆಮೇಲೆ ಅಭ್ಯಾಸ ಅಂದ್ರೆ ಒಂಚೂರು ಬದಲಾಯಿಸ್ಕೊಳ್ಬಹುದು ಅಹ್ ಇಮವು ಬಾಲವು ಅಂತಿದ್ರೆ ಇಮೌ ಬಾಲೌವಾಗ ಅಂತಂದ್ರೆ ಮಂಗ ವಾನರೌ ಇಮೌ ವರೌ ತೌ ದೇವೌ ತೌ ಕೃಷ್ಣೌ ತೌ ರಾಮಕೃಷ್ಣೌ ಇಮೇ ಫಲೆ ಪಾಠದಲ್ಲಿ ಇದ್ದಿದ್ದೇ ಬ ಅದಕ್ಕೆ ಹೊಂದುವ ಹಾಗೆ ಪುಲ್ಲಿಂಗದ ಶಬ್ದಗಳನ್ನು ನೋಡಿಕೊಂಡು ಅಂದ್ರೆ ಇದರಿಂದ ನಿಮ್ಗೆ ಆ ರೀತಿ ಒಂದು ಪದಗಳನ್ನು ಗುರುತಿಸುವ ಅಭ್ಯಾಸ ಆಯ್ತು ಅಂದ್ರೆ ಸುಮ್ನೆ ಒಂದ್ ಕಡೆ ಒಂದು ಸಾಲ್ನಲ್ಲಿ ಪುಲ್ಲಿಂಗದ ಪದಗಳನ್ನು ಒಂದ್ ಕಡೆ ಬರ್ಕೊಂಡು ಹೋಗ್ಬೇಕು ಇನ್ನೊಂದು ಸಾಲ್ನಲ್ಲಿ ಸ್ತ್ರೀಲಿಂಗದ ಪದಗಳು ಅಂದ್ರೆ ಫಸ್ಟ್ ನಮ್ಗೆ ಈಗ ಅಕಾರಾಂತವಾದದ್ದು ಮಾತ್ರ ಸ್ವಲ್ಪ ಅಭ್ಯಾಸ ಇರೋದ್ರಿಂದ ಅಕಾರಾಂತದ್ ಮಾತ್ರ ಇಟ್ಕೊಳ್ಳಿ ಆಮೇಲೆ ಆಕಾರಾಂತವಾದದ್ದು ಮಾತ್ರ ಇಟ್ಕೊಳ್ಳಿ ಆಮೇಲೆ ನಪುಂಸಕಲಿಂಗದಲ್ಲೂ ಹಾಗೆ ಅಕಾರಾಂತವಾದದ್ದನ್ನು ಮಾತ್ರ ಹಿಡಿದು ಅಷ್ಟನ್ನು ಈ ಪಾಠದ ಅಭ್ಯಾಸದೊಳಗೆ ಸೆಟ್ ಮಾಡೋದಕ್ಕೆ ಅಭ್ಯಾಸ ಮಾಡಿದರೆ ಈಗ ನಟಹ ನಟವು ತೌ ದೇವ್ ಅಲ್ಲಿ ತೌ ನಟವು ಇಮೇ ಫಲೆ ಇಮೆ ಪಾತ್ರೆ ಇಮೇ ನೇತ್ರೆ ಇಲ್ಲಿ ಮುಂದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಧಾತುವನ್ನು ಬಳಸುವುದು ಹೇಗೆ ಅಂತ ಕೊಟ್ಟಿದ್ದಾರೆ ಅದಕ್ಕೆ ನಾವು ಅಲ್ಲಿದ್ದ ಪದಗಳನ್ನು ಗಮನಿಸಿದಾಗ ಅಲ್ಲಿ ಕೌ ಪಠತಃ ಅಂತಿದೆ ಆ ಕೌ ಪಠತಃ ಪುಲ್ಲಿಂಗದ ಪದವನ್ನು ಹಾಕಿ ಪಠತಃ ಹಾಕುವುದು ಕೌ ಗಚ್ಚತಃ ಕೌಮ್ಲಾಯತಃ ಅದನ್ನು ಕೌ ಕಟ್ ಪಟತಃ ಕೆ ಪಟತಃ ಕೆ ಪಟತಃ ಅಂತ ಶ್ರೀಲಿಂಗ ಪುಲಿಂಗ ನವಸಕಲಿಂಗ ಮೂರೂ ಲಿಂಗಗಳಿಗೂ ಒಂದೇ ತರದ ಪ್ರಶ್ನೆ ಮಾಡಿಕೊಂಡು ಉತ್ತರ ಬೇರೆ ಬೇರೆ ಕಂಡುಕೊಂಡ್ರೆ ಅದಷ್ಟು ಅಭ್ಯಾಸ ಆಗುತ್ತೆ ಕೌ ಗಚ್ಚತ ಕೆ ಗಚ್ಚತ ಕೆ ಗಚ್ಚತ ಕೌಮ್ಲಾಯತಃ ಕೆಮ್ಲಾಯತಃ ಕೆಮ್ಲಾಯತ ನಾನು ಕೆ ಅಂತ ಎರಡು ಸರ್ತಿ ಎರಡು ಕಡೆ ಹೇಳ್ತಾ ಇದ್ದೇನೆ ನಿಮ್ಗೆ ಅನಿಸ್ತಾ ಇರುತ್ತೆ ಕಹ ಕೌ ಕೆ ಅನ್ನುವಲ್ಲಿ ಕೌ ಅನ್ನೋದನ್ನ ಯಾಕೆ ಬಳಸ್ತೆ ಅಂತ ಗೊತ್ತಾಯ್ತು ಕಾಕೆ ಕಾಹ ಅಂತ ಸ್ತ್ರೀಲಿಂಗದ ಪದ ಅಲ್ಲಿ ಕೆ ಅನ್ನೋದು ಸ್ತ್ರೀಲಿಂಗದ ಪ್ರಶ್ನೆ ದ್ವಿ ದ್ವಿವಚನನ್ನ ಕಿಮ್ ಕೆ ಕಾನಿ ಅಲ್ಲೂ ಕೂಡ ಕಿಮ್ ಆದ್ಮೇಲೆ ಕೆ ಅಂತಾನೆ ದ್ವಿವಚನ ಇರುದ್ರಿಂದ ಲಿಂಗಕ್ಕೂ ಸ್ತ್ರೀಲಿಂಗಕ್ಕೂ ಪ್ರಶ್ನೆ ಅಲ್ಲಿ ಕೆ ಅನ್ನೋದು ಸಾಮಾನ್ಯ ಅದು ಅಲ್ಲಿ ಪ್ರಸಂಗದಲ್ಲಿ ಏನ್ ಬಂದಿದೆ ಅದನ್ನ ಬರಿಬೇಕು ಸ್ತ್ರೀಲಿಂಗ ಆದ್ರೆ ಸ್ತ್ರೀಲಿಂಗ ಬರಿಬೇಕು ಪುಲ್ಲಿಂಗ ಆದ್ರೆ ಪುಲ್ಲಿಂಗ ನಪುಂಸಕಲಿಂಗ ಆದ್ರೆ ನಪುಂಸಕಲಿಂಗ ಬರಿಬೇಕು ಅಲ್ಲಿ ಮಿತ್ರರನ್ನ ಕುರಿತು ಹೇಳುವಾಗಕ್ಕೆ ವದತಃ ಮಿತ್ರೇ ವದತಃ ಯಾಕಂದ್ರೆ ಮಿತ್ರಂ ಮಿತ್ರೇ ಮಿತ್ರಾಣಿ ಮಿತ್ರಂ ಶಬ್ದ ನಪುಂಸಕಲಿಂಗ ಇಲ್ಲ ಹೆಂಡತಿ ಹೇಳ್ತಾ ಇದ್ರಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಕಳತ್ರಂ ಅಂತ ನಪುಂಸಕಲಿಂಗ ಶಬ್ದ ಇಟ್ಕೊಂಡ್ರೆ ಕಳತ್ರಮನ್ನು ಅಂದ್ರೆ ಅರ್ಥ ಹೆಂಡತಿ ಕಳತ್ರಂ ಕಳತ್ರೇ ಕಳತ್ರಾಣಿ ಕಳತ್ರೇ ವದತ ಭಾರ್ಯಾಂತ ಇಟ್ಕೊಳ್ತೀರಿ ಅಂತ ಭಾರ್ಯಾ ಭಾರ್ಯೆ ಭಾರ್ಯೆ ವದತಃ ಅಂತ ಹೀಗೆ ಅಷ್ಟು ಧಾತುವಿನ ಪ್ರಯೋಗಗಳನ್ನ ನೋಡಿಕೊಂಡ್ರೆ ಆಯ್ತು ಇದಂ ಮತ್ತೆ ತತ್ ಈ ಶಬ್ದಗಳ ರೂಪಗಳಿಂದ ವಾಕ್ಯಗಳನ್ನ ಬರೆಯಿರಿ ಅಂತಿದೆ ಇದಂ ಅನ್ನುವಾಗ ಹತ್ರದ ಭಾವನೆ ಇರುತ್ತೆ ತತ್ ಅನ್ನ ಅಂದಾಗ ದೂರದ ಬ ಭಾವನೆ ಇರುತ್ತೆ ಪಾಠದಲ್ಲಿ ಹೇಗೆ ಬಂದಿದೆಯೋ ಹಾಗೆ ಬರೆಯುವುದು ನಮ್ದು ಎರಡೂ ಆಗುತ್ತೆ ನಮಗೆ ಹತ್ತಿರದಲ್ಲೂ ಇರ್ಬೋದು ಅಸ್ತಿ ದೂರದಲ್ಲಿ ಇರ್ಬೋದು ಎರಡು ವಾಕ್ಯಗಳನ್ನು ಪ್ರಯೋಗ ಮಾಡುದು ಇಮೌ ಅಸ್ತಿ ತೇ ಹಸ್ತಿ ಇಮೌ ಚರಣವು ಆಗುದಿಲ್ಲ ಯಾಕೆಂದ್ರೆ ನಾನು ತಪ್ಪೇಳಿದೆ ಇಮೋ ಹಸ್ತಿ ಮಾತ್ರ ಆಗುತ್ತೆ ಯಾಕಂದ್ರೆ ಅಲ್ಲಿ ತೌ ಅನ್ನೋ ಶಬ್ದ ಬಳಸುವ ತೌ ಆಗತ್ತೆ ತೇ ಚರಣವೂ ಆಗಲ್ಲ ಯಾಕಂದ್ರೆ ತೇ ಅನ್ನೋದು ನಪುಂಸಕಲಿಂಗದಲ್ಲಿ ಪ್ರಯೋಗ ಆಗತ್ತೆ ಅದನ್ನು ನೋಡ್ಕೋಬೇಕು ನಾವು ಅಲ್ಲಿ ಸ್ತ್ರೀಲಿಂಗದ ಯಾವ ಪದ ಬಳಸಬಹುದು ಅನ್ನೋದನ್ನ ಗಮನಿಸಬೇಕು ತೇ ಪಾತ್ರೆ ಇದೆ ಅಲ್ಲಿ ತೌ ಪಾತ್ರೆ ಆಗಲ್ಲ ಯಾಕಂದ್ರೆ ತೌ ಅನ್ನೋದು ಪುಲ್ಲಿಂಗದ ತವು ತೇ ಪಾತ್ರೆ ಆದ್ರೆ ಇದಂ ಶಬ್ದದ ಇಮೇ ಪಾತ್ರೆ ಇಸುಮೆ ತೆ ಕುುಮೆ ತೆ ಅಂಗುಳೀ ಇಂಗುಳೀ ಅಂಗುಲಿ ಶು ಸ್ತ್ರೀಲಿಂಗ ಅಂಗುಳೀ ಅಂಗುಲ್ಕಾರಾಂತವ ಶದ ಶಿ ಕನ್ಯೇ ಸ್ತ್ರೀಲಿಂಗ ಈಕಾರಾಂತವ ಶಾಲೋ ಪಠ ಅದನ್ನ ನೋಡಿ ಎಷ್ಟು ಧಾತುಗಳು ನಮಗೆ ಗೊತ್ತಿದೆಯಾ ಗೊತ್ತಿಲ್ವಾ ಅಂತ ಗೊತ್ತಾಗುತ್ತೆ ಅಭ್ಯಾಸ ಮಾಡ್ತಾ ಹೋದ್ರೆ ಸುಲಭ ಆಮೇಲೆ ಬಾಲೆ ಇಂಥದ್ದು ದ್ವಿವಚನ ಇದೆ ಆಗ ಹಾಗ ಗಾಯತ್ತರೂ ಲಿಖಂತಿದೆ ಲಿಖತ ನಟವು ನೃತ್ಯ ಅಂತಿದೆ ನೃತ್ಯತಃ ಕಟವು ಅಂದ್ರೆ ದ್ವಿವಚನ ಕಾಣ್ತಾ ಇದೆ ಪುಲ್ಲಿಂಗದ್ದು ಧಾತುವಿನ ಜೊತೆಗೆ ಸ್ತ್ರೀಲಿಂಗ ಪುಲಿಂಗವು ಸಂಬಂಧ ಇಲ್ಲ ಅದರ ದ್ವಿವಚನ ಹಾಕ್ಬೇಕು ಅನ್ನೋದಷ್ಟೇ ಮುಖ್ಯ ಘಟ ಪತತಃ ಪತನ ಅಂದ್ರೆ ಬೀಳುವುದು ನೇತ್ರೇ ಪಶ್ಯತಃ ಪಶ್ಯತಿ ಅಂತ ಅದ್ರ ದ್ವಿವಚನ ಪಶ್ಯತಃ ನೇತ್ರೇ ದ್ವಿವಚನ ಇರುವುದ್ರಿಂದ ಗಜೌ ಗಚ್ಚತ ಪಾದೌ ಚಲತಃ ಪುತ್ರೌ ನಮತಃ ನೇತ್ರೇ ಸ್ಫುರತಃ ಅಷ್ಟು ಧಾತುಗಳ ಅವಾಗ ಬಂದ ಹಾಗೂ ನಿಮ್ಗೆ ಗಚ್ಚತಿ ಒಂದು ಕರೆಕ್ಟ್ ಗೊತ್ತಾದ್ರೆ ಪಠ ಅಂತ ಪಠ ಅಂತಿದೆ ಆರಂಭದಲ್ಲಿ ಪಠ ಅದು ಪಠತಿ ಆಗುತ್ತೆ ಪಠತಿ ಪಠತಃ ಪಠಂತಿ ಪಠಸಿ ಪಠಥ ಪಠಥ ಪಠಾಮಿ ಪಠಾವಹ ಪಠಾಮಹ ಯಾರಾದ್ರೂ ನೆಕ್ಸ್ಟ್ ಒಂದೊಂದೇ ಹೇಳ್ತಾ ಹೋಗ್ತೀರಾ ಬಾಲೆ ಅಂತಿದೆ ಅದಕ್ಕೆ ಗಾಯ ಅಂತಿದೆ ಅದರ ಧಾತುವಿನ ಪ್ರಯೋಗ ಮಾಡ್ತಾ ಹೋಗ್ಬೇಕು

ಗಾಯಾಮಿ ಅದೇ ತರ ಎಲ್ಲವೂ ಕೂಡ ಅಭ್ಯಾಸ ಆದ್ರೆ ಆಯ್ತು ನೆಕ್ಸ್ಟ್ ನಟವು ನೃತ್ಯ ಅಂತ ಇದೆ ಅವರು

ऋत्ये ऋत्यता हा ऋत्यता महाप्राण हैड देखो ऋत्यथा हा ऋत्यथा ऋत्यथा हा ऋत्यता ऋत्यामि ऋत्या ऋत्यावा ऋत्यामा हा ये इधर कुत्ते ले ली किल्ले नहीं ला हम्म

अह नेत्रम नेत्रहा नेत्रंति नेत्रे नियला अद्रेद्रु के ढेरी नेत्रे पश्यंति दे आह पश्यंति आह पश्यंति आह पश्य पश्यति पश्यन्ता हा आह पश्यामि आह पश्यता हा पश्यामि आह

ಅಲ್ಪ ಪ್ರಾಣದಲ್ಲಿ ಪಶ್ಚತ ಬಂತು ಅಂದ್ರೆ ಲೋಟ್ಲಕಾರ ಆಗ್ಬಿಡುತ್ತೆ ಮತ್ತೆ ಮುಂದೆ ಆದೇಶದ ಅರ್ಥದಲ್ಲಿ ಬರುತ್ತೆ ಈಗ ನಾವು ಪಶ್ಯಥ ಮಹಾಪ್ರಾಣ ಬಳಸಿದ್ರೆ ಮಾತ್ರ ಅದು ವರ್ತಮಾನಾರ್ಥಕವಾದ ಶಬ್ದ ಆಗುತ್ತೆ ಒಂದು ಅಲ್ಪ ಪ್ರಾಣ ಮಹಾಪ್ರಾಣ ವ್ಯತ್ಯಾಸ ಆದ್ರೆ ಅದರ ಅಭಿಪ್ರಾಯ ವ್ಯತ್ಯಾಸ ಆಗ್ಬಿಡುತ್ತೆ ಅದರಿಂದ ಪಶ್ಯತಃ

चलामी आगे चलामी आगे चलामी हम्म चलामी आग् चलामी चलाव चलाम्मीचीन रूपवती पुत्र

रहे, ये, रहे। okay. yeah, तो. yeah. नमामफा, नमामफा। हैं नम अंतर्रेट आगे नमा नमा नमह नम आरंभली गमे नमह नमस नमस नमह

विकसथ विकसथ विकसमी विकमी आगता विकसमी आगता विकमी विकसा विकम वि

ಒಟ್ಟು ಈ ಪಾಠ ಈಗ ಅವರು ತೋರಿಸಿದ್ರಲ್ಲ ಗಚ್ಚತಿ ಅದು ಪ್ರತಿ ಸತ್ತಿನ ಮತ್ತೊಂದ್ಸರ್ತಿ ಮತ್ತೊಂದ್ಸತಿ ಅದರಲ್ಲಿ ಅಕ್ಷರನು ಆ ಕೊನೆ ಅಲ್ಲಿ ಬರ್ದಿದ್ದಾರೆ ನೋಡಿ ತಿ ತಹ ಅಂತಿ ಸಿ ಥಹ ಥ ಮೀ ವಹ ಮಹ ಅದು ಯಾವತ್ತೂ ಚೇಂಜ್ ಆಗಲ್ಲ ಆ ಪ್ಯಾಟರ್ನ್ ಯಾವುದಕ್ಕೆ ಲಟ್ಲಕಾರಕ್ಕೆ ಅರ್ಥದಲ್ಲಿ ಲಟ್ಲಕಾರಕ್ಕೆ ಆ ಪ್ಯಾಟರ್ನ್ ಯಾವತ್ತೂ ಚೇಂಜ್ ಆಗಲ್ಲ ಪರಸ್ಮಿ ಪದದ ಲಟ್ ಲಕಾರದಲ್ಲಿ ಇನ್ನೊಂದು ತರ ಇದೆ ಅದಾದಮೇಲೆ ಮುಂದೆ ಹೇಳ್ತೇನೆ ಇದು ಇದಂತೂ ನಾವು ಮತ್ತೆ 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 ನೆನ್ಪಿಟ್ಕೋಬೇಕು ಇಲ್ಲಿ ಒಂದ್ಸರ್ತಿ ನಾವು ತಪ್ಪಿದ್ರೆ ಮುಂದೆ ಎಲ್ಲಾ ಕಲಿಯುವಾಗ್ಲೂ ತಪ್ಪತ್ತೆ ಇದನ್ನ ಕಲಿಯುವಾಗ ಯಾವತ್ತೂ ಕೂಡ ಜಾಗ್ರತೆಯಲ್ಲಿ ಒಂದ್ಸರ್ತಿ ಗಟ್ಟಿ ಕಲಿಬೇಕು ಒಂದನೇ ಅಕ್ಷರ ತೀನೇ ಬರಬೇಕು ಎರಡನೇ ಅಕ್ಷರ ತಾನೇ ಬರ್ಬೇಕು ತಹಾನೇ ಬರಬೇಕು ನೀವು ಅದನ್ನ ಮೊದ್ ಪ್ರಥಮಕ್ಕೆ ಉತ್ತಮ ಉತ್ತಮಕ್ಕೆ ಮಧ್ಯಮ ಮಧ್ಯಮಕ್ಕೆ ಪ್ರಥಮ ಎಲ್ಲ ಹಾಕಿ ಬಿಟ್ರೆ ಆವಾಗ ಮುಂದಿನ ಧಾತುಗಳ ರೂಪಗಳನ್ನೆಲ್ಲ ನೀವು ಮತ್ತಷ್ಟು ಕನ್ಫ್ಯೂಸ್ ನಿಮಗೆ ಒಂದು ಗಟ್ಟಿ ಉಳಿದದ್ ಕನ್ಫ್ಯೂಸ್ ಆಗಲ್ಲ ನೀವು ಇದನ್ನ ಗಟ್ಟಿ ಮಾಡದೆ ನೆಕ್ಸ್ಟ್ ಕಲಿಲಿಕ್ಕೆ ಹೋದ್ರೆ ಅವಾಗ ನೂರು ತರ ಡೌಟ್ ಬರ್ಲಿಕ್ಕೆ ಶುರು ಆಗುತ್ತೆ ಹೀಗೋ ಹಾಗು ಹೇಗೋ ಅಂತ ಕೊನೆಗೆ ನಾವು ಇಷ್ಟು ಟೈಮ್ ಕೊಟ್ಟರು ಕೂಡ ನಮ್ಗೆ ಅಭ್ಯಾಸ ಆಗಲಿಲ್ಲ ಅಂತ ಅನ್ಸ್ಲಿಕ್ಕೆ ಆಗುತ್ತೆ ಆದ್ರೆ ಗಚ್ಚತಿ ಅಂತ ಅನ್ನೋದು ನಿಮ್ಗೊಂದು ಮಾದರಿ ಮಾಡೆಲ್ ಅದು ಅದಿದ್ದ ಹಾಗೇನೆ ಉಳಿದ ಎಲ್ಲಾ ಧಾತುಗಳನ್ನು ಕೂಡ ತಿಷ್ಠತಿ ಅಲ್ಲೇ ಕೆಳಗಿದೆ ನೋಡಿ ತಿಷ್ಟತಿ ಟ್ಯಾಂಟ್ಸ್ ತಿತಿ ತಿಷ್ಠ ತಿಷ್ಠಾಮಹ ತಿಹ ಅಂತ ಅಷ್ಟು ಧಾತುಗಳದ್ದು ಕೆಲವೆಲ್ಲ ಅಲ್ಲೇ ರೂಪಗಳಿವೆ ಇವೆ ನೀವು ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಪಠತಿ ಲಾಯತಿ ಪುಷ್ಪ್ಯತಿ ವದತಿ ಪಠ ಪತತಿ ಸ್ಫುರತಿ ಲಸತಿ ವಿಕಸತಿ ಅಂತ ಅಷ್ಟು ಧಾತುಗಳನ್ನು ಒಂದ್ಸಲ ಕೊಟ್ಟಿದ್ದಾರೆ ಅಲ್ಲೇ ನೋಡ್ಕೊಂಡು ಅದನ್ನೇ ಆತರ ಬದಲಾಯಿಸಿ ಬದಲಾಯಿಸಿ ಈಗ ನೋಡಿ ವಿಕಸತಿ ಅನ್ನುವಲ್ಲಿ ಟೀ ಅನ್ನೋದು ಸೇಮ್ ಇರುತ್ತೆ ವಿಕಸ ಅನ್ನೋ ಶಬ್ದ ಮಾತ್ರ ಎಕ್ಸ್ಟ್ರಾ ಜಾಸ್ತಿ ಇರುತ್ತೆ ಅದನ್ನ ನೋಡಿಕೊಂಡು ಅಲ್ಲಿ ಕೊನೆಯ ಅಕ್ಷರಗಳನ್ನ ಏನಿದೆಯೋ ಅದನ್ನ ಆ ಬದಲು ಅಲ್ಲಿ ಹಾಕುತ್ತೆ ವಿಕಸತಿ ವಿಕಸತಃ ವಿಕಸಂತಿ ಅಲ್ಲಿ ಅಂತಿ ಹೇಳಿದ್ದು ಅಂತಂದ್ರೆ ಅದು ಅನ್ ಅನ್ನೋದು ಮುಖ್ಯ ಇಲ್ಲ ಅಂದ್ರೆ ಅಂದ್ರೆ ಗೊತ್ತಾಗೋದಿಲ್ಲ ಅಂತ ಅವರು ಅದನ್ನ ಅಲ್ಲಿ ಪ್ರತ್ಯನೂ ಹಾಗೆ ಇರುತ್ತೆ ಅಂತಿ ಅಂತ ವಿಕಸ್ ಅಂತಿ ವಿಕಸಂತಿ ವಿಕಸಸಿ ವಿಕಸತಃ ವಿಕಸಥ ವಿಕ ವಿಕಾಮಿ ಅಲ್ಲಿ ಎಲ್ಲ ಕಡೆಯಲ್ಲೂ ದೀರ್ಘ ಬರುತ್ತೆ ಆವಿ ಆವ ಆಮ ಅಂತ ವಿಕಸ ವಿಕಸಾಮಿ ವಿಕಸಾವಹ ವಿಕಸಾಮಹ ಅಂತ ರೂಪ ಆಗುತ್ತೆ ಸರಿ ಮುಂದೋಣ ಇನ್ನು ಇದರ ಗ್ರೋಸರಿಯಲ್ಲಿ ಒಂದಿಷ್ಟು ಶಬ್ದ ಸುಮ್ಮನೆ ಅಭ್ಯಾಸಕ್ಕೋಸ್ಕರ ಕೊಟ್ಟಿದ್ದಾರೆ ಅದನ್ನು ಯಾವೂದೇ ಅಭ್ಯಾಸ ಮಾಡ್ಬೇಕು ಅದು ಯಾಕಿರುದು ಅಂದ್ರೆ ನಾವು ಪದನ್ನ ಅರ್ಥ ಮಾಡ್ಕೊಳ್ಳೋ ವಿಷಯದಲ್ಲಿ ಕನ್ಫ್ಯೂಸ್ ಆಗಬಾರ್ದು ಅಂತ ಅದನ್ನು ನಾವು ಮುಂದನೆ ಕ್ಲಿಯರ್ ಮಾಡ್ಕೊಂಡ್ರೆ ಮಾತ್ರ ಹೊಸ ಪಾಠ ಸುಲಭ ಅನ್ಸುತ್ತೆ ಚಂದ ಅನ್ಸುತ್ತೆ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಹಿಂದಿದ್ ಕನ್ಫ್ಯೂಷನ್ ಇದ್ರೆ ಹೊಸತು ಯಾಕೋ ಜಾಸ್ತಿ ಭಾರ ಹೊರಿಸಿದಾಗ ಅನ್ಶುರುವಾಗುತ್ತೆ ನಾನು ಅದಕ್ಕೆ ಯಾವಾಗ್ಲೂ ಏನ್ ಹೇಳೋದು ಅಂದರೆ ಹಳೇ ಪಾಠದ್ದು ಯಾವತ್ತೂ ಬೇಡಿ ಮತ್ತೆ 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 ಅದನ್ನ ರಿವೀಸ್ ಮಾಡಿ ಅದು ತಲೆಯಲ್ಲಿ ಉಳಿಯುವ ತನಕನೂ ಬಿಡಬೇಡಿ ನಮ್ಗೆ ಬಂತು ಅಂತ ಅನ್ಸತ್ತು ಓದುವಾಗ ನಾನೀಗ ಕೇಳಲಿಕ್ಕೆ ಶುರು ಮಾಡಿದ್ರೆ ಎಲ್ಲ ಅಕೋ ಇದು ಒಂದೇ ತರ ಅನ್ಸುತ್ತಲ್ಲ ಅಂತ ಸಮಸ್ಯೆ ಶುರುವಾಗುತ್ತೆ ಅದಾಗಬಾರ್ದು ಅಂದ್ರೆ ಬರುತ್ತೆ ಅಂತ ನಿಮ್ಗೆ ಅನ್ಸಿದ್ರು ಪುಸ್ತಕ ಮುಚ್ಚಿಟ್ಟು ಬರೆದು ನೋಡ್ಬೇಕು ಒಂದ್ಸಲ ಆವಾಗ್ಲೂ ನಮ್ಗೆ ಅದು ಕ್ಲಾರಿಟಿ ಇದೆ ಸಮಸ್ಯೆ ಇಲ್ಲ ಅಥವಾ ಯಾರಿಗಾದ್ರೂ ಹೇಳ್ಕೊಡ್ಬೇಕು ನೀವು ಎಷ್ಟು ಕಲ್ತಿದ್ರು ಅಷ್ಟನ್ನೇ ಮಕ್ಕಳಿಗೆ ಹೇಳ್ಕೊಡಿ ಹೇಳ್ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಯಾವ ಆದೇಶವೂ ಬೇಕಿಲ್ಲ ಹೇಳ್ಕೊಡ್ಲಿಕ್ಕೆ ನಮಗೊಂದು ಪರ್ಮಿಷನ್ ಎಂತದ್ರು ಇಲ್ಲ ಆದ್ರೆ ತಪ್ಪು ಹೇಳ್ಕೊಡ್ಬಾರ್ದು ಅಷ್ಟೇ ನಾವೇನ್ ಕರೆಕ್ಟ್ ಕಲ್ತಿದೀವೋ ಅದನ್ನ ಬೇಕಾದ್ರೆ ಸರ್ತಿ ಗುಂಪಲ್ಲಿ ಡೌಟ್ ಇದ್ರೆ ಅದನ್ನ ನೀವು ಹಾಕಿಕೊಂಡ್ರೆ ಯಾರು ಗೊತ್ತಿದ್ದವರು ಅದನ್ನ ಅದನ್ನ ತಿದ್ದಿ ಸರಿ ಮಾಡ್ತಾರೆ ಅದನ್ನ ಹಾಗೆ ಮಕ್ಕಳಿಗೆ ಈಗ್ಲೇ ಹೇಳ್ಕೊಡೋದು ಶುರು ಮಾಡಿದ್ರೆ ಅವಾಗ ಮರ್ತ ಹೋಗಲ್ಲ ಇಲ್ಲಾಂದ್ರೆ ಮಕ್ಕಳು ನೂರು ಪ್ರಶ್ನೆ ಕೇಳ್ತಾರೆ ಅವಾಗ ನಮಗೆ ಕ್ಲಾರಿಟಿ ಇರಬೇಕಾಗುತ್ತೆ ಆಗ ನಾವು ಕಲಿಯುವಾಗ್ಲೇ ಚೆನ್ನಾಗಿ ಕಲಿತೀವಿ ಹೇಳ್ಕೊಡ್ತಾ ಕೊಡ್ತಾ ಕಲ್ತ್ ಬಿಟ್ರೆ ನಮಗೂ ಕಲ್ತಾಗಿರುತ್ತೆ ಹೇಳ್ಕೊಡೋದ್ರಿಂದ ಮತ್ತೆ ಕನ್ಫ್ಯೂಷನ್ ಇಲ್ಲದ ಹಾಗೆಯೇ ಕಲಿಯುವುದು ಸಾಧ್ಯವಾಗುತ್ತೆ ಅಲ್ಲಿ ಇಮೌ ಇಮೆ ಮತ್ತು ಇಮೆ ಅಂತ ಮೂರು ಕೊಟ್ಟಿದ್ದಾರೆ ಅಂದ್ರೆ ಪುಲ್ಲಿಂಗ ಸ್ತ್ರೀಲಿಂಗ ಅದು ಇಂಗ್ಲಿಷ್ ಅದು ದೀಸ್ ಟು ಅಂತಾನೆ ಆಗುತ್ತೆ ಅದು ಪುಲ್ಲಿಂಗದಲ್ಲೂ ಹಾಗೆ ಸ್ತ್ರೀಲಿಂಗದಲ್ಲೂ ಹಾಗೆ ನಪುಂಸಕಲಿಂಗದಲ್ಲೂ ಹಾಗೆ ಆದರೆ ಸಂಸ್ಕೃತದಲ್ಲಿ ಹಾಗೆ ಆಗುದಿಲ್ಲ ಅದರ ವ್ಯತ್ಯಾಸವನ್ನು ಅವ್ರು ಗಮನಿಸಿ ಅಂತ ಕೊಟ್ಟಿದ್ದಾರೆ ಕೌಕೆ ಕೆ ಕವನದು ಪುಲ್ಲಿಂಗ ಕೆ ಅನ್ನೋದು ಶ್ರೀಲಿಂಗ ಕೆ ಅನ್ನೋದು ಮತ್ತೆ ನಪುಂಸಕಲಿಂಗ ಕಹ ಕೌಕೆ ಸ್ತ್ರೀಲಿಂಗದಲ್ಲಾದರೆ ಕಾಕೆ ಕಾ ನಪುಂಸಕಲಿಂಗ ಆದ್ರೆ ಕಿಂಕೆ ಕಾ ಗಾಯತಿ ಸಿಂಗ್ಸ್ ಫಲಂ ಚರಣ್ಯಾ ಘಟಃ ಪುತ್ರಃ ನಟಃ ಹಸ್ತಃ ಎಷ್ಟು ಪುಲ್ಲಿಂಗದ ಶಬ್ದ ಸಿಕ್ಕಿತು ನೋಡಿ ಇಲ್ಲಿ ಚರಣತ್ರ ನಟಃ ಹಸ್ತಃ ಇದಿಷ್ಟು ಕೂಡ ಪುಲ್ಲಿಂಗದ ಶಬ್ದ ಅಂಗುಲಿ ಕನ್ಯಾ ಇದೆರಡು ಕೂಡ ಸ್ತ್ರೀಲಿಂಗದ ಶಬ್ದ ಕುಸುಮಂ ಫಲಂ ಅನ್ನೋದು ಇದೆರಡು ನಪುಂಸಕಲಿಂಗದ ಶಬ್ದ ನಿಮ್ಗಲ್ ಗೊತ್ತಾಗ್ಲಿಕ್ಕೆ ಎಫ್ ಎಂ ಎನ್ ಅಂತ ಹಾಕಿರ್ತಾರೆ ನೋಡಿ ಆವಾಗ ಅದು ಗೊತ್ತಾಗುತ್ತೆ ಎಫ್ ಅಂದ್ರೆ ಸ್ತ್ರೀ ಅಂದ್ರೆ ಪುಲ್ಲಿಂಗ ಎನ್ ಅಂದ್ರೆ ನಪುಂಸಕಲಿಂಗ ಅಂತ ಇಮೇ ಹಂಸಾ ಇಮಾಹ ಲತಾಹ ಇಮಾನಿ ಪದ್ಮಾನಿ ತೇ ಗಜಾ ತಾಹ ಲತಾಹ ತಾನಿ ಫಲಾನಿ ಇದಿಷ್ಟು ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಅವರು ಕೊಟ್ಟ ಬಹುವಚನದ ಶಬ್ದಗಳು ಇಮೆ ಅನ್ನೋದು ಅಯಂ ಆಗಿತ್ತು ಹಿಂದೆ ಇಮೇ ಆಗಿತ್ತು ಇಮೌ ಆಗಿತ್ತು ಇಮಾಹ ಅಂದರೆ ಪುಲ್ಲಿಂಗದ ಇಮೆ ಅಯಂ ಇಮೌ ಇಮೇ ಇಮೆ ಅನ್ನೋದು ಪುಲ್ಲಿಂಗದ ಬಹುವಚನದ ಶಬ್ದ ಇಮೇ ಹಂಸಾಹ ಇಮೇ ಗಜಾಹ ಇಮೇ ಇಂದ ಬಹು ವಚ ಪುಲ್ಲಿಂಗದ ಬಹುವಚನಗಳನ್ನು ಇಟ್ಟುಕೊಂಡು ಹೋದರೆ ಇಮೇ ಇಮೌ ಇಮೇ ಅನ್ನೋದು ಪುಲ್ಲಿಂಗದ ಬಹುವಚನದ ರೂಪ ಅಯಂ ಇಮೌ ಇಮೇ ಅಯಂ ಅಂತ ಏಕವಚನ ಇಮೌ ಅಂತ ದ್ವಿವಚನ ಇಮೇ ಅಂತ ಬಹುವಚನ ಇಮಾಹ ಲತಾಹ ಮತ್ತೆ ಸ್ತ್ರೀಲಿಂಗ ಬಹುವಚನ ಲತಾ ಶಬ್ದದಿಂದ ಗೊತ್ತಾಗುತ್ತೆ ಇಮಾಹ ಲತಾಹ ಅದೇ ತರ ಇಮಾಹ ಮಾಲಾಹ ನಿಮಗೆ ಆಕಾರ ಅಂತವಾಗ ಯಾವುದೆಲ್ಲ ಶಬ್ದ ಇದೆ ಗೊತ್ತಾಗುತ್ತೆ ಅದು ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಗೊತ್ತಾಗ್ಬೇಕು ದೇವತಾ ಸ್ತ್ರೀಲಿಂಗ ಶಬ್ದ ಇಮಾಹ ದೇವತಾ ನಿಮಗೆ ಪುಲ್ಲಿಂಗದಲ್ಲೂ ಸ್ವಲ್ಪ ಸೇಮ್ ಅದರಿಂದ ಹಂಸಾಹ ಅನ್ನುವಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಆರಂಭದಲ್ಲಿ ಆದರೆ ಹೇಳಿ ಹೇಳಿ ಅಭ್ಯಾಸ ಆಗಿ 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 ಅಭ್ಯಾಸ ತಕ್ಕಂತೆ ವೈರಾಗ್ಯಣಚಕ್ರಿಕತೆ ಬೇರೆ ಕಡೆ ಗಮನ ಕೊಡದೆ ಇದು ೇ ಬೇಕು ಅಂತ ಹೆಚ್ಚು ಸಮಯ ಯಾರು ಕೊಡ್ತಾರೋ ಅವರಿಗೆ ಸಂಸ್ಕೃತ ಭಾರತಿ ಒಲಿಯುತ್ತಾಳೆ ನಾವು ಬೇರೆ ಜೀವನದ ಉಳಿದ ಕರ್ತವ್ಯ ಮಾಡ್ಲೇಬೇಕು ನಾನು ಇಲ್ಲ ಅಂತ ಹೇಳುದೇ ಇಲ್ಲ ಅದು ಬೇಕೇ ಬೇಕು ಆದ್ರೆ ಎಲ್ಲ ಕಡೆಯಲ್ಲೂ ಅದ್ರ ಗುಂಗೊಂದು ನಮ್ಮ ಮನಸ್ಸಲ್ಲಿ ಹೋಗಿ ಇದ್ರೆ ಆವಾಗ ನಮ್ಗೆ ಬೇಗ ಪದಗಳು ಗ್ರಹಿಕೆಗೆ ಬರುತ್ತೆ ಬಾಲ್ಯದ ಸ್ಥಿತಿಯನ್ನ ನಾವು ನೆನೆಸಿಕೊಂಡ್ರೆ ಆಗ ಕಲಿಯುವಾಗ ಎಷ್ಟು ಕುತೂಹಲ ಇರ್ತಿತ್ತು ಮತ್ತೆ ಎಷ್ಟು ತಪ್ಪಾದ್ರೂ ಅವಮಾನ ಅಂತ ಇಲ್ಲದೆ ಕಲಿಯುವುದರ ಕಡೆಗೆ ಮಾತ್ರ ಗಮನ ಇತ್ತು ಆ ಕಾರಣದಿಂದ ನಾವು ಬೇಗ ಕಲ್ತೆವು ಸೇಮ್ ಸಿಚುವೇಶನ್ ನಾವು ಈಗ ಸಂಸ್ಕೃತದ ವಿಷಯ ಬಾಲರೇ ಆದ್ರಿಂದ ಅದರಿಂದಾಗಿ ಆ ರೀತಿಯಾದ ಒಂದು ಸಂಕೋಚರಹಿತವಾದ ಶಬ್ದ ಪ್ರಯೋಗದ ಅಭ್ಯಾಸ ನಮಗೆ ಬರಬೇಕು ಬರುವಾಗ ಪುಲ್ಲಿಂಗ ಶಬ್ದ ನಾವು ಸ್ತ್ರೀಲಿಂಗದಲ್ಲಿ ಬಳಸ್ಬೋದು ಸ್ತ್ರೀಲಿಂಗದ ಗಬ್ಬ ಪುಲ್ಲಿಂಗದಲ್ಲಿ ಬಳಸ್ಬೋದು ಏನೋ ಆಗತ್ತೆ ಏನೇ ಆದ್ರೂ ತಪ್ಪಲ್ಲ ಆದ್ರೆ ಅದೇ ತಪ್ಪನ್ನ ನಾಳೆ ಸರಿ ಅಂತ ಸಮರ್ಥಿಸುವಷ್ಟು ದಡ್ರಾಗಬಾರ್ದು ಏ ನಾವು ಹಕಾರಕ್ಕೆ ಹಕಾರನೇ ಹೇಳುದು ನಾವು ಹೀಗೆ ಹೇಳುದು ಅದೇ ಕರೆಕ್ಟ್ ಆಸನ ಅಂತಾನೆ ಕರೆಕ್ಟ್ ಹೇಳುದು ನಾವು ಆ ಹಲ್ಸುರು ಅಂತಾನೆ ನಾವು ಹೇಳುದು ಹಲ್ಸೂರು ಅಂತ ಹೇಳುದಿಲ್ಲ ಅಂತ ಈ ಕೂತ್ರೆ ಅದೆಲ್ಲ ತಪ್ಪು ನಾವು ಉಚ್ಚಾರಣೆ ಹೆಂಗ್ ಮಾಡ್ತೀವೋ ಹಾಗೆ ಬೇಕಾ ಹಾ ತೆಗ್ದಿಡಿ ಅಂತ ಅನ್ನುವ ಹಾಗೆ ಮಾತಾಡುವ ದಡ್ರಾಗ್ಬಾರ್ದು ನಾವು ಇಮಾಹ ಲತಾಹ್ ಹಿಮಾನಿ ಪದ್ಮಾನಿ ತೇ ಗಜಾಹ್ ಬಹುವಚನದ ತ್ರಿಲಿಂಗ ಪುಲಿಂಗ ನಪುಂಸಕಲಿಂಗದ ಉಪಯೋಗ ಇದೆ ಪ್ರಯೋಜನ ಇದೆ ಅದನ್ನ ಮನಸ್ಸಲ್ಲೆಲ್ಲ ಇಟ್ಟುಕೊಂಡು ವಾಕ್ಯಗಳನ್ನ ಸೇರಿಸ್ತಾ ಹೋಗ್ಬೇಕು ಪುಲ್ಲಿಂಗದಲ್ಲಾದಾಗ ತೇ ತ್ರಿಲಿಂಗದಲ್ಲಾದಾಗ ತಾಹ ನಪುಂಸಕಲಿಂಗದಲ್ಲಾದಾಗ ತಾನಿ ಸರಿ ಈ ಪದಗಳಿಗೆಲ್ಲ ಬಹುವಚನ ಹಿಂದೆ ಧಾತುವಿನ ದ್ವಿವಚನ ಬಂದಿತ್ತು ಈ ದ್ವಿವಚನದ ಪದಗಳಿಗೆ ಹಂಸವು ಇದ್ರೆ ಅದಕ್ಕೆ ತಿಷ್ಟತಃ ಅಂತ ರೂಪ ಆಗ್ತಿತ್ತು ಈಗ ಹಂಸಾಹ ಅಂತ ಬಹುವಚನ ಇದೆ ಹಂಸಾ ಕೂಜಂತಿ ಹಂಸಗಳು ಕೂಗ್ಗುತ್ತವೆ ಮ್ಲಾಯಂತಿ ಮಾಲೆಗಳು ಬಾಡುತ್ತವೆ ಲಾಯತಿ ಅಂತ ಅನ್ನೋದು ಬಾಡುವುದು ಲಾಯತಃ ಮ್ಲಾಯಂತಿ ್ಲಾಯಸಿ ಮ್ಲಾಯತಃ ಮ್ಲಾಯಥ ಮ್ಲಾಯಾಮಿ ್ಲಯ ಮಲಾಯಾಮ ಹಂಸ ಕೂಜತಿ ಹಂಸೌ ಕೂಜತ ಹಂಸಾ ಕೂಜಂತಿ ಫಲಂ ಸ್ಫುಟತಿ ಫಲ ಫಲೇ ಸ್ಫುಟತ ಪದ್ಮಾನಿ ಸಾರಿ ಫಲ ಅಂತ ಹೇಳಿದ್ರೆ ಪದ್ಮಂ ಸ್ಫುಟತಿ ಪದ್ಮೇ ಸ್ಫುಟತಃ ಪದ್ಮಾನಿ ಸ್ಫುಟಂತಿ ನೀವು ಹೀಗೆ ಅಭ್ಯಾಸ ಮಾಡಿದರೆ ಅವಾಗ ಅದರ ರೂಪ ವ್ಯತ್ಯಾಸ ಯಾಕಾಗತ್ತೆ ಅನ್ನೋದು ಗೊತ್ತಾಗುತ್ತೆ ಬಾಲಾಹ ಅಂತಿದೆ ಸ್ಫುಟಿಯನ್ ಸ್ಫುಟಂತಿ ಅಂದ್ರೆ ಅರ್ಥ ಏನು ಆಚಾರತಿ ಅಂದ್ರೆ ಆ ಹೂವಿನ ಮೊಗ್ಗು ಅರಳುವಾಗ ಒಂದು ಸಣ್ಣ ಶಬ್ದ ಆಗುತ್ತೆ ಸ್ಪಟ್ ಅಂತ ನಾವು ಅದನ್ನ ಯಾವತ್ತು ಗಮನಿಸಿರಲ್ಲ ನೀವು ತುಂಬಾ ಸೂಕ್ಷ್ಮವಾಗಿ ಸೂರ್ಯೋದಯ ಆಗುವ ಹೊತ್ತಿಗೆ ಮೊಗ್ಗಾಗಿದ್ದ ಗಿಡವನ್ನ ಚೆನ್ನಾಗಿ ಗಮನಿಸಿದ್ರೆ ಅದರ ಮೊದಲ ಒಂದು ಒಡೆಯುವಿಕೆ ಇದೆ ಸ್ಪಟ್ ಅಂತ ಒಡೆಯತ್ತದು ಅದನ್ನೇ ಸ್ಫುಟತಿ ಹೂ ಅರಳುವಿಕೆ ಅಂತ ಅರ್ಥ ಹೂ ಒಡೆದು ಅದು ಮೊದಲ ಬಾರಿಗೆ ತನ್ನ ನಿಜವಾದ ಸ್ವಾರಸ್ಯವನ್ನ ದೇವರಿಗೆ ತೋರಿಸ್ಲಿಕ್ಕೋಸ್ಕರ ಅರಳುವುದು ಸ್ಫುಟತಿ ಈಗ ನಾವು ಅರಳಿಸ್ತಾರೆ ಇಲ್ಲಿ ತಂದು ಮಾರ್ಕೆಟ್ ಅಲ್ಲಿ ಅದು ಎಷ್ಟೇ ಇದ್ರು ಇವರೇ ಕೈ ಹಾಕಿ ಹಬ್ಬಿಸ್ತಾರೆ ಅದಕ್ಕೆ ಒಂದು ಸಹಜವಾದ ಬೆಳವಣಿಗೆಯ ಹೊತ್ತು ಇದೆ ಆ ಸ್ಫುಟನ ಅಂತ ಬೆಳಗಿನ ಹೊತ್ತು ಅದು ಸ್ಫುಟಂತಿ ಸ್ಫುಟಂತಿ ಸ್ಫುಟ ವಿಕಸತಿಗೂ ಏನಾದ್ರು ವ್ಯತ್ಯಾಸ ಇದೆ ಸ್ಫುಟತಿ ಕೇವಲ ಹೂವು ಅವಡಿಯುವುದಷ್ಟೇ ವಿಕಸತಿ ಅಂದ್ರೆ ಪ್ರತಿ ದಳವು ಪೂರ್ತಿ ವಿಸ್ತಾರವಾಗಿ ಅರಳಿ ನಿಲ್ಲುವುದು ಸ್ಫುಟತಿ ಅಂದ್ರೆ ಹೂ ಬಿರಿಯುವುದು ವಿಕಸತಿ ಅಂದ್ರೆ ಹೂ ಅರಳುವುದು ಇದು ವಿಕಸತಿ ಎನ್ನುವ ಶಬ್ದ ಮಾನಸಿಕ ಇದಕ್ಕೂ ಉಪಯೋಗ ಮಾಡ್ತಾರೆ ಪದ್ಮಂ ಸ್ಫುಟತಿ ಪದ್ಮ ಸ್ಫುಟತಃ ಪದ್ಮಾನಿ ಸ್ಫುಟಂತಿ ಬಹಳ ಹೂಗಳು ಬಿರಿದಿವೆ ಅಂತ ಹೇಳುವಾಗ ಸ್ಫುಟಂತಿ ಬಾಳ ಗಾಯತಿ ಬಾಲೌ ಗಾಯತ ಬಾಲ ಗಾಯಂತಿ. ಗಜ ಗತಿ ಗಜೌ ಗಾಯಂತಿ लता पुष्प्यति लते पुष्पतः लतानि पुष्प्यन्ति सॉरी लताः पुष्पयन्ति न तपळेदे लताः पुष्पयन्ति अजह तिष्ठति अजौ तिष्ठतः अजा स्तिष्ठन्ति पुष्पम् विकसति पुष्पे विकसतः पुष्पाणि विकसन्ति ननदर

फलन्ति मुखं लसति मुखे लसत लसन्ति लसती पठति बाले पटली स्मिता विकसतीगू स्फुटतीगू ऐन दिन प्रतिदि अरळत्तो हो ಬಾಡದು ಅರ ಅಂದ್ರೆ ಮುಚ್ಕೊಳ್ಳೋದು ಅರಳುದು ಅದಕ್ಕೇನ ಹೋಲತ್ತ ಅಂತ ಅಷ್ಟೆ ಏನಿಲ್ಲ ಕಮಲ ಸ್ಫುಟತಿನೂ ಆಗುತ್ತೆ ಕಮಲ ಅರಳುತ್ತಾನೆ ಅಂತನೂ ಆಗುತ್ತೆ ವಿಕಾಸ ಅಂತ ಅನ್ನೋದು ಸಂಪೂರ್ಣವಾಗಿ ಅರಳುವುದನ್ನ ಹೇಳುದು ಬಿರೆಯುವುದು ಅನ್ನೋದು ಕೇವಲ ಕೆಲವು ಹೂಗಳು ಬಿರಿಯುವುದು ಮಾತ್ರ ಪೂರ್ತಿ ಅರಳುದೇ ಇಲ್ಲ ಅದು ಇರುವುದೇ ಹಾಗೆ ಕೇವಲ ಒಂದು ತುದಿ ಇರುತ್ತೆ ನೀವು ಕೆಂಪು ಈ ಕೆಲವು ದಾಸವಾಳಗಳು ನೋಡಿದ್ರೆ ಅದು ಬಿಚ್ಚಿಕೊಳ್ಳುವುದೇ ಇಲ್ಲ ಮುಚ್ಕೊಂಡೇ ಇರುತ್ತೆ ಆದ್ರೆ ಮುಗ್ಗಿಗಿಂತ ಬೇರೆ ಅದು ಅರಳಿದೆ ಅಂತ ಗೊತ್ತಾಗ್ಲಿಕ್ಕೆ ಮಾತ್ರ ಬಿಡುತ್ತೆ ಅದರಿಂದ ಅದನ್ನ ಸ್ಫುಟತಿ ಅಂತ ಕರೀದು ಸ್ಫುಟತಿ ಅನ್ನೋದು ಬೆಳಗ್ಗೆ ಬೇಗ ಸಿಗುತ್ತೆ ಸೂರ್ಯೋದಯದ ಕಾಲಕ್ಕೆ ವಿಕಸತೆ ಅದು ನಿರಂತರ ಆಮೇಲೆ ಬಹಳ ಎಷ್ಟೊತ್ತಾದ್ರೂ ಸಿಗುತ್ತೆ ಈ ಪಾಠದ ಅಭ್ಯಾಸದಲ್ಲಿ ಕೆಲವು ಅಂಶಗಳನ್ನು ಕೊಟ್ಟಿದ್ದಾರೆ ಆ ಪಾಠದಲ್ಲಿ ಬಂದ ಶಬ್ದಗಳನ್ನು ಹಾಗೆ ಉತ್ತರ ರೂಪವಾಗಿ ಹೇಳಿಕೊಂಡ್ರೆ ಅಭ್ಯಾಸದ ಅಂಶ ಮುಗಿಯುತ್ತೆ ಅಭ್ಯಾಸವನ್ನು ನಾನು ಬಿಡಿಸಿ ಹೇಳೋದಿಲ್ಲ ನೀವೇ ಪ್ರತಿ ದಿವಸ ಅದನ್ನ ಅಭ್ಯಾಸ ಮಾಡಬೇಕು ಮತ್ತೆ 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 ಅದು ಪಾಠದಲ್ಲಿ ಇದ್ದಿದ್ದೆ ಮಾಡಿ ಪಾಠದಲ್ಲಿ ಬಂದ ಮೇಲೆ ಅದು ಅಭ್ಯಾಸ ಹಿಡಿತಕ್ಕೆ ಸಿಕ್ತು ಅಂದ್ರೆ ಅವಾಗ ನಾನು ಹೇಳಿದ ಹಾಗೆ ಹಂಸಹ ಕೂಜತಿ ಹಂಸೌ ಕೂಜತಃ ಹಂಸಾಹ್ ಕೂಜಂತಿ ಹಂಸನೆ ಆಗ್ಬೇಕು ಅಂತಿಲ್ಲ ಕೋಕಿಲ ಕೂಜತಿ ಕೋಕಿಲೌ ಕೂಜತಃ ಕೋಕಿಲಾ ಕೂಜಂತಿ ಮಯೂರ ಕೂಜತಿ ಮಯೂರೌ ಕೂಜತಃ ಮಯೂರಾ ಕೂಜಂತಿ ವಸ್ತಃ ಕೂಜ ಶಬ್ದ ಮಧುರ ಶಬ್ದ ಅಂತ ನಾವು ಯಾವುದು ಮಧುರವಾಗಿ ಹಾಡುತ್ತೋ ಅದಕ್ಕೆ ಹಾಕಿದ್ರೆ ಒಳ್ಳೇದು ಕಾಕಃ ಅಂತ ಅಂತನ್ಬಾರದು ಅದು ಕಾಗೆ ಮರ್ಯಾದೆ ತೆಗೆಯದೋ ಅಥವಾ ಕೂಜನ ಅನ್ನುವ ಶಬ್ದದ ಮರ್ಯಾದೆ ತೆಗೆಯದೋ ಗೊತ್ತಾಗಲ್ಲ ಅದನ್ನಾಗಿ ಶಬ್ದ ಸರ್ತಿ ನಾಯಿ ಬೊಗಳುತ್ತದೆ ಬೆಕ್ಕು ಬೊಗಳುತ್ತದೆ ಅಂತ ಹೇಳಬಾರ್ದು ಹೇಗೋ ಹಾಗೆ ಕೆಲವು ಪದಗಳು ಕೆಲವು ಶಬ್ದಗಳಿಗೆ ಸಂಸ್ಕೃತದಲ್ಲೂ ಕೂಡ ಮೀಸಲು ನರಿ ಉಳಿಡುತ್ತೆ ಆನೆ ಗೀಳಿಡುತ್ತೆ ಸಿಂಹ ಘರ್ಜಿಸುತ್ತೆ ಕತ್ತೆ ಅಥವಾ ಕುದುರೆ ಏಷ ಮಾಡುತ್ತೆ ಹೀಗೆ ಆಯಾ ಪಕ್ಷಿ ಪ್ರಾಣಿಗಳ ಕೂಗುಗಳಿಗೆ ಅಥವಾ ಅವರ ಓಡಾಟದ ನಡೆನುಡಿಗಳಿಗೆ ಬೇರೆ ಬೇರೆ ಶಬ್ದಗಳು ಕೆಲವುದಕ್ಕಿದೆ ಕೆಲವು ತುಂಬಾ ಮರ್ತೋಗಿದೆ ಇವತ್ತು ನಾವು ಬಳಸ್ ಬಳಸದೆ ಬಳಸದೆ ಕೂಜತೆ ಅನ್ನೋದಿದೆ ಅದರಿಂದಕ್ಕೆ ಕೂಜಂತಿ ಅಂತ ಬಳಸಿದ್ರು ಆ ಪಾಠದಲ್ಲಿ ಏನೇನು ಬಹುವಚನ ಇದು ಏಕವಚನಗಳು ಬರ್ತಾವು ಅದನ್ನು ಗಮನಿಸಬೇಕು ಅದರಲ್ಲಿ ಎರಡನೇ ಭಾಗದ ಅಂಶದಲ್ಲಿ ಪ್ರಶ್ನೆ ಅರ್ಥ ಆಗ್ಬೇಕು ಅನ್ನೋದಕ್ಕೋಸ್ಕರ ವಿವರಿಸ್ತಾ ಇದ್ದೇನೆ ಇದಂ ಮತ್ತು ತತ್ ಅನ್ನೋ ಶಬ್ದವನ್ನು ಬಳಸಿ ಅಂತ ಇದಂ ಅನ್ನೋ ಅಲ್ಲಿ ಕುಸುಮಾನಿ ಅಂತಿದೆ ಅದರಲ್ಲಿ ಇದಂ ಶಬ್ದದ ಬ ರೂಪವನ್ನು ಬಳಸಬೇಕು ತತ್ ಶಬ್ದದ ರೂಪವನ್ನು ಬಳಸಬೇಕು ಕುಸುಮಾನಿ ಅಂತ ಇರುವುದಾದ್ರಿಂದಾಗಿ ಆ ಅಂತ ಎಲ್ ಬರುತ್ತೋ ಅದು ನಪುಂಸಕಲಿಂಗ ಅಂತ ನಿಮಗೆ ಗೊತ್ತಾಗತ್ತೆ ಈಗ ಶಬ್ದ ಧಾತುಗಳೆಲ್ಲ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಗೊತ್ತು ನನಗೆ ಆದ್ರೆ ಶಬ್ದ ಅನ್ನೋದು ಯಾವತ್ತು ಕೂಡ ವಸ್ತುವಿನ ಗುಣಧರ್ಮಗಳ ಬಗ್ಗೆ ಹೇಳುತ್ತೆ ಧಾತು ಅನ್ನುವುದು ಕ್ರಿಯೆಯ ಬಗ್ಗೆ ಹೇಳುತ್ತೆ ನಡೆಸುವ ಕ್ರಿಯೆ ಬೇರೆ ಆಗುವ ಅಂದ್ರೆ ಆ ಈಗ ಕತ್ತರಿಸುವುದು ಅಥವಾ ಇನ್ನೇನೇ ಒಂದು ಧಾತುವನ್ನು ಪ್ರಯೋಗಿಸುವಾಗ ಅದು ಏನು ಅನ್ನೋದರ ಮೇಲೆ ಅದರ ಸಂಖ್ಯೆಯನ್ನು ಗಮನಿಸಿ ನಾವು ತ್ರಿವಚನನು ಬಹುವಚನನು ನೋಡ್ಲಿಕ್ಕೆ ಆಗುತ್ತೆ ಇಲ್ಲಿ ಇದಂ ಶಬ್ದ ಪುಲ್ಲಿಂಗದ ರೂಪ ಅಯಂ ಅಂತ ತ್ರಿಲಿಂಗದ ರೂಪ ಇಯಂ ಅಂತ ನಪುಂಸಕಲಿಂಗದ ರೂಪ ನಪುಂಸಕಲಿಂಗ ಇದಂ ಇದಂ ಕುಸುಮಾನಿ ಆಗತ್ತಾ ಯಾರು ಹೇಳ್ಬೋದು ಹಾಗಾದ್ರೆ ಹಂಸಾಹ ಕರೆಕ್ಟಾ ಇಮೇ ಹಂಸಾಹ ಕರೆಕ್ಟಾ ಇಲ್ಲ ಅನ್ಸುತ್ತೆ ತಪ್ಪು ಯಾಕೆ ಹ್ಮ್ ಇಮೆ ಅನ್ನೋದು ಬಹುವಚನ ಅಲ್ವೇ ಅಲ್ಲ ಹೌದು ಹ್ಮ್

ਸਰੀਆ ਕੁਸਮਾਨ ਨਹੀਂ ਆਣੇ ਬੀਕ ਇਮੇ ਨਾ ਉਹ ਸਿਧਨ ਕਲਪਦਲੀ ਕੁਸਮਾਨੀ ਇਹਨਾਂ ਦੇ ਇਦਮ ਇਮੇ ਇਮਾਨੀ ਅੰਤ ਸਿਧਨੜੀ ਚੁੱਤ ਇਮਾਨੀ ਕੁਸਮਾਨੀ ਇਹਨਾਂ ਇਮਾਨੀ ਕੁਸਮਾਨੀ ਸਰੀ ਗૃહਾਣੀ ತತ್ ಶಬ್ದದ ರೂಪ ಜೊತೆಗೆ ಹಾಕಬೇಕು ಗೃಹಾಣಿ ಗೃಹಾಣಿ ಸ್ತ್ರೀಲಿಂಗನ ಪುಲ್ಲಿಂಗನ ನಪುಂಸಕಲಿಂಗನ ನಪುಂಸಕಲಿಂಗ ಎಲ್ಲಿ ಆಣಿ ಆನಿ ಅಂತ ಬರುತ್ತೋ ಅದು ಯಾವತ್ತು ಕೂಡ ನಪುಂಸಕಲಿಂಗನೇ ಅದ್ರಲ್ಲಿ ಸಂದೇಹವೇ ಬೇಡ ಹಾಗಾಗಿ ಗೃಹಾಣಿ ಇಮಾನಿ ಗೃಹಾಣಿ ಅಚಲಾಹ ಪುಲ್ಲಿಂಗನ ಸ್ತ್ರೀಲಿಂಗನ ಅಚಲ ಅಂದ್ರೆ ಬೆಟ್ಟ ಯಾವುದು ಚಲಿಸುವುದಿಲ್ವೋ ಅದ ಚಲ ಇಮೆ ಇಮೆ ಬರತ್ತಾ ಗುರುಗಳೇ ಹೌದು ಸಮೀಚೀನ ಇಮೆ ಅಚಲಾಹ ಇಮೆ ಹಂಸ ಅಂತ ಓದಿದಲ್ಲ ಅಚಲ ಶಬ್ದನು ಹಾಗೇನೆ ಲತಾಹ ಇದಂ ಯಾಕೆಂದ್ರೆ ಇಂ ಇಮೇ ಅಂತ ರೂಪ ಆಗುತ್ತೆ ಇದು ಮೂರು ರೂಪಗಳು ಗೊತ್ತಿರಬೇಕು ಈಗ ಪುರ್ಲಿಂಗದಲ್ಲಾದ್ರೆ ಸಹತೌತೆ ನಪುಂಸಕಲಿಂಗದಲ್ಲಾದ್ರೆ ತತ್ತೆ ತಾನಿ ಅದೇ ತರ ಇಲ್ಲಿ ಶಬ್ದ ನೋಡಿಕೊಂಡು ಲತಾ ಶಬ್ದ ಶ್ರೀಲಿಂಗದಲ್ಲಿ ಇರುದಿ ಆದ್ರಿಂದ ಇದಂ ಶಬ್ದ ಶ್ರೀಲಿಂಗ ಇಯಂ ಇಮೇ ಇಮಾಹ ಲತಾ ಲತೆ ಲತಾ ಛಾತ್ರ ಮಕ್ಕಳು ಬಹುವಚನ ಬಹುವಚನ ಪುಲ್ಲಿಂಗದ ಶಬ್ದ ಅದು ಹಾಗಾದ್ರೆ ತತ್ ಶಬ್ದದಲ್ಲಿ ಏನ್ ಬರಬೇಕು ತಾನಿ ತಾನಿ ಪುಲಿಂಗದಲ್ಲಿ ತಚ್ ಶಬ್ದ ಪುಲ್ಲಿಂಗದಲ್ಲಿ ಏನಾಗಬೇಕು ಬಹುವಚನ ಇಮೆ ಇಮೆ ಇಮೇ ಉಂಟಲ್ವಾ ಇಮೇ ಅ ಶ್ಲೋಕ ಶಬ್ದನು ಹಾಗೆನೆ ಪುಲ್ಲಿಂಗದಲ್ಲಿ ಆದ್ರೆ ಶ್ಲೋಕಾ ಇಮೇ ಶ್ಲೋಕಾ ತೇ ಶ್ಲೋಕಾ ಅಲ್ಲಿ ಇಂತಹುದಾದ್ರೆ ಅಯಂ ಅನ್ನೋ ಶಬ್ದ ಯಾವುದು ಇದನ್ನು ಮತ್ತು ತತ್ ಎರಡು ಶಬ್ದ ಬಳಸಿದ್ರೆ ಸಪ್ತದಲ್ಲಿ ಅಯಂ ಅದೇ ತರ ಮುಂದೆ ಏನಿದೆ ಪದ ವೃಕ್ಷ ಏನ್ ವೃಕ್ಷ ಆಗ್ಬೇಕು ತಾನಿ ವೃಕ್ಷ ಅನ್ನೋದು ಅಯಂ ಶಬ್ದದ ರೂಪ ತತ್ ರೂಪ ಬಹು ಬಹುವಚನ ತಾನಿ ಅದು ಸ್ತ್ರೀ ನಪುಂಸಕಲಿಂಗ ಆಯ್ತು

ನೃತ್ಯ ನೃತ್ಯತಿ ಜಯ ಜಯತಿ ಅಟ ಅಟತಿ ಕ್ರೋಧ ಕ್ರುದ್ಧತಿ ಸಾರಿ ಆ ಕ್ರೀಡ್ ಇದೆಯಲ್ಲ ಕ್ರೀಡ್ ಕ್ರೀಡತಿ ಫಲ್ ಫಲತಿ ಫಲವನ್ನು ಬಿಡುತ್ತದೆ ಅಂತ ಹೇಳ್ಬೇಕಾಗಿಲ್ಲ ಕನ್ನಡದಲ್ಲಿ ಫಲತಿ ಅಂದ್ರೆ ಮುಗಿದ್ರು ಒಂದೇ ತುಂಬಾ ಶಬ್ದಗಳನ್ನ ಸಂಕೋಚ ಮಾಡಿ ಹೇಳಬಹುದಾದ ಶಕ್ತಿ ಸಂಸ್ಕೃತದ ಪದಗಳಿಗೆ ಬಿಟ್ಟರೆ ಜಗತ್ತಿನಲ್ಲಿ ಬೇರೆ ಯಾವುದಕ್ಕೂ ಇಲ್ಲ ಅದರ ಪದ ಪರಿಚಯ ನೋಡಿ ಹಂಸ ಸ್ವಯಂ ಪುಲ್ಲಿಂಗ ಪದ್ಮಂ ನಪುಂಸಕಲಿಂಗ ಇಮೆ ಇಮೆ ಒಂದು ಬೇಸಿಕ್ ಪ್ರಶ್ನೆ ಕೇಳಲಾ ಪ್ಲೀಸ್ ಹೇಳಿ ಆಚಾರ್ಯ ಸೊ ಇದು ಇದು ಅಯಂ ಇಮೋ ಇಮೇ ಮತ್ತೆ ಹೇಳ್ಕೊಟ್ರಿ ನೀವು ಸಹ ತೌತೆ ತ ಸಾತೆ ತಾಹ ತತ್ತೆ ತಾನಿ ಅಂತ ಕೂಡ ಕಲ್ತ್ಕೊಂಡ್ವಿ ಇದು ಸಹಾನು ಪುಲ್ಲಿಂಗದ ಏಕವಚನ ಅಯಂ ಕೂಡ ಪುಲ್ಲಿಂಗದ ಏಕವಚನ ಅಲ್ವೇ ಸೊ ಅಯಂಗು ಸಹಾಗೂ ಉಪಯೋಗಿಸೋದ್ರಲ್ಲಿ ಹತ್ರ ದೂರ ಅಂತ ದೂರ ನಿಮ್ಗೆ ಹತ್ತಿರದಲ್ಲಿ ಸಹ ಅನ್ನೋದು ನಿಮ್ಗೆ ನಿಮ್ಗೆ ನಿಮ್ಮ ಮಾತನ್ನು ಕೇಳಿಸೋದಷ್ಟು ದೂರದಲ್ಲಿ ಇದ್ರು ಕೂಡ ಅವನನ್ನ ಸಹ ಅಂತ ಪ್ರಯೋಗ ಮಾಡ್ಲಿಕ್ಕೆ ಆಗುತ್ತೆ ಅದೇ ತತ್ ಶಬ್ದ ಅದು ತತ್ ಅಂದ್ರೆ ದಟ್ ಸರಿ ಆಚಾರ್ಯ ಥ್ಯಾಂಕ್ ಯು ಧನ್ಯವಾದಗಳು ಆಚಾರ ಮತ್ತೆ ಸರಿ ಈ ಅಭ್ಯಾಸವನ್ನ ಪದ್ಮ ಇಮೇ ಕೆ ಪೆ ಪೂಜಂತಿ ಸ್ಫುಟ ಸ್ಫುಟಂತಿ ಪರ್ಣ ಅಚಲ ದೇವತಾ ಇದಿಷ್ಟು ಪದಗಳನ್ನ ಸ್ವಲ್ಪ ಸರಿಯಾಗಿ ಮನನ ಮಾಡಿ ಅಭ್ಯಾಸದಲ್ಲಿರುವ ಅಷ್ಟನ್ನು ಮತ್ತೊಮ್ಮೆ ಬರೆದು ಕೆಲವರು ಬರ್ದ್ ಹಾಕ್ತಾರೆ ಕೆಲವರು ಬರ್ದು ಅಲ್ಲೇ ಅವರೆಲ್ಲ ಇಟ್ಕೊಳ್ತಾರೆ ಅನ್ಸುತ್ತೆ ಬರ್ದು ಹಾಕಿದ್ರೆ ಬೇರೆಯವರು ಒಂದ್ಸಲ ತಮ್ಮ ತಪ್ಪ ಅಂತ ಇಟ್ಕೊಳ್ಲಿಕ್ಕೆ ಆಗುತ್ತೆ ಡೌಟ್ ಇದ್ರೆ ಕ್ಲಿಯರ್ ಆಗುತ್ತೆ ಆ ದೃಷ್ಟಿಯಿಂದ ನಿಮ್ಗೂ ಕೂಡ ಅದೊಂದು ಬರ್ದದ ಅಭ್ಯಾಸ ಇರುತ್ತೆ ನೋಟ್ಸ್ ಅಲ್ಲಿ ಬರ್ದಿಡಿ ನಿರಂತರ ಒಂದು ಆರು ತಿಂಗಳ ಆದ್ಮೇಲೆ ಸಲ ನೋಡಿದ್ರೆ ಯಾವುದೋ ಒಂದು ಮಹಾ ಗ್ರಂಥ ಮ್ಯಾನಸ್ಕ್ರಿಪ್ಟ್ ಸಿಕ್ಕಿದೆ ಅಂತ ಆಗ್ಬಿಡುತ್ತೆ ಅದರಿಂದ ಅದನ್ನ ಸಂಗ್ರಹ ಮಾಡಿ ಇಟ್ಕೊಳ್ಬೇಕು ಓದುವಾಗ ಸುಮ್ಮನೆ ಬರ್ದಿದ್ದು ಅಭ್ಯಾಸ ಮಾಡಿದ್ದು ವಿಸಾಕಿತ್ತು ಆಗದೆ ಇದ್ರೆ ಅಧ್ಯಯನ ಶೀಘ್ರ ಆಗುತ್ತೆ ಇಲ್ಲಾಂದ್ರೆ ಏನೇ ಒಟ್ಟು ಒಂಥರ ಎಲ್ರು ಕಲಿತಾ ಇದ್ದಾರೆ ನಾನು ಕಲಿತಾ ಇದ್ದೇನೆ ಅಂತ ಒಂದು ಪ್ರತಿಷ್ಠೆಯ ಕಣವಾಗಿ ಮಾತ್ರ ಉಳಿದು ಬಿಡುತ್ತೆ ಅಥವಾ ಸ್ವಲ್ಪ ತಿಳಿದು ತಕ್ಷಣವೇ ಎಲ್ಲ ತಿಳಿದಾಯ್ತು ಅಂತ ಅನ್ನೋ ಭ್ರಮೆ ಬರುತ್ತೆ ನಾನು ನಿಮ್ಮಷ್ಟೇ ಕಲಿ ಕಲಿಕ್ಕಿರುವವ ನಂದೇ ಕಲಿತಾ ಆಗ್ಲಿಲ್ಲ ಆಗ್ಲಿಲ್ಲ ಅಂದ್ರೆ ಸಂಸ್ಕೃತ ಪರಿ ನಾನು ಶಾಸ್ತ್ರದ ಬಗ್ಗೆ ಹೇಳ್ತೀನಿ ಸಂಸ್ಕೃತ ಕಲಿಯುವಾಗಲೇ ನೂರಾರು ತರದ ಕಲಿಕೆಯ ಅಂಶಗಳು ಹೊಸ್ತು ಬರ್ತಾನೆ ಇರುತ್ತೆ ಅದನ್ನ ಅಭ್ಯಾಸ ಮಾಡ್ತಾ ಹೋಗ್ತಾ ಇರ್ಬೇಡಿ ಸರಿ ಇವತ್ತಿನ ಪಾಠವನ್ನು ಮುಗಿಸೋಣ ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಷ್ಟಿ ದುಃಖ ಭಾಗವೇದ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹ ಬ್ರಹ್ಮಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈಗತೆಯನ್ನು ಗಂತವ್ಯ ಬ್ರಹ್ಮಕರ್ವಸಿ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರೋಧನುರ तत्र श्री विजयो कृष्ण श्रीकृष्णमस्त धन्यवाद आचार्य नमस्कार